ಕೊಪ್ಪಳ ಲೋಕಸಭಾ ಕಾಂಗ್ರೆಸ್ ಟಿಕೆಟ್ ಬಹುತೇಕ ಖಚಿತ ಹಿನ್ನೆಲೆಯಲ್ಲಿ ಗವಿಮಠಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದಿದ್ದಾರೆ ರಾಜಶೇಖರ್ ಹಿಟ್ನಾಳ್. ಲೋಕಸಭೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಕೆ ರಾಜಶೇಖರ್. ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದವನ್ನು ಪಡೆದಿದ್ದಾರೆ. ಕ್ಷೇತ್ರ ಸಂಚಾರವನ್ನು ಮಾಡ್ತಾ ಇದ್ದಾರೆ, ಕ್ಷೇತ್ರದಲ್ಲಿ ರೌಂಡ್ ಹಾಕ್ತಾ ಇದ್ದಾರೆ ಕೆ ರಾಜಶೇಖರ್ ಹಿಟ್ನಾಳ್. ಟಿಕೆಟ್ ಕನ್ಫರ್ಮ್ ಆಗಿದೆ, ಅಧಿಕೃತ ಘೋಷಣೆಯೊಂದೇ ಬಾಕಿ ಅನ್ನೋ ಹಿನ್ನೆಲೆಯಲ್ಲಿ ಈಗಾಗಲೇ ಕ್ಷೇತ್ರದಲ್ಲೂ ಕೂಡ ತೆರಳಿ ಮತಯಾಚನೆಯ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ ರಾಜಶೇಖರ್ ಹಿಟ್ನಾಳ್. ಕಳೆದ ಬಾರಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು ರಾಜಶೇಖರ್ ಹಿಟ್ನಾಳ್. ಸೊ ಈ ಬಾರಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಅನ್ನೋದು ಬಹುತೇಕ ಫೈನಲ್ ಆಗಿದೆ ಅಂತ ಹೇಳಲಾಗ್ತಿದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಈಗಾಗಲೇ ಇನ್ನೂ ಅಂತಿಮವಾಗಿ ಘೋಷಣೆ ಆಗದೇ ಇದ್ರೂ ಕೂಡ ಇನ್ನೇನು ಕನ್ಫರ್ಮ್ ಇವರಿಗೇನೆ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಹಿಟ್ನಾಳ್ ಅವರಿಗೆ. ಸೊ ಈ ನಿಟ್ಟಿನಲ್ಲಿ ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದರಿದೆ. ಡೀಟೇಲ್ಸ್ ನೋಡೋದಾದ್ರೆ ಹೌದು, ಸ್ವಲ್ಪ ಈಗಾಗಲೇ ಕೊಪ್ಪಳದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಬಿಜೆಪಿ ಅಭ್ಯರ್ಥಿ ಹೆಸರು ಈಗಾಗಲೇ ಫೈನಲ್ ಆಗಿರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಅಭ್ಯರ್ಥಿಯ ಒಂದು ಹೆಸರು ಮಾತ್ರ ಬಾಕಿ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಕಳೆದ ಬಾರಿ ಎಂಪಿ ಚುನಾವಣೆಯಲ್ಲಿ ಪರಾಜಿತರಾಗಿರ್ತಕ್ಕಂತಹ ಒಂದು ಹಿಟ್ನಾಳ್ ಕುಟುಂಬಕ್ಕೆ, ಅಂದ್ರೆ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಈಗಾಗಲೇ ಟಿಕೆಟ್ ಅನ್ನು ಕೊಟ್ಟರು. ಸುಮಾರು 37,000 ಮತಗಳ ಅಂತರದಿಂದ ಸೋಲನ್ನಪ್ಪಿದ್ರು. ಬಟ್ ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಈಗ ಟಿಕೆಟ್ಗೋಸ್ಕರ ಲಾಬಿ ನಡೆಸಿದ್ದು ಬಹುತೇಕ ಈಗಾಗಲೇ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಬಹುತೇಕ ಈ ಒಂದು ಕಾಂಗ್ರೆಸ್ ಟಿಕೆಟ್ ಫೈನಲ್ ಅಂತ ಹೇಳಲಾಗ್ತಿದೆ. ಹೀಗಾಗಿ ಆ ಒಂದು ರಾಜಶೇಖರ್ ಹಿಟ್ನಾಳ್ ಅವರು ಈಗಾಗಲೇ ಕೊಪ್ಪಳದ ಒಂದು ಪ್ರಸಿದ್ಧ ದೇವಸ್ಥಾನ ಆಗಿರತಕ್ಕಂತಹ ಒಂದು ಗವಿಮಠಕ್ಕೆ ಭೇಟಿ ಕೊಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಅಲ್ಲಿರತಕ್ಕಂತಹ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆಯುವುದರ ಮುಖಾಂತರವಾಗಿ ಬಟ್ ಈಗ ಒಂದು ಚುನಾವಣೆಯ ಅಖಾಡಕ್ಕೆ ಇಳಿದಿದ್ದಾರೆ ಅಂತ ಹೇಳ್ಬೋದು ಈಗಾಗಲೇ. ಬಟ್ ಅಧಿಕೃತವಾಗಿ ಘೋಷಣೆ ಆಗುವುದೊಂದೇ ಮಾತ್ರ ಬಾಕಿ ಇರತಕ್ಕಂಥದ್ದು. ಹೀಗಾಗಿ ಬಹುತೇಕ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅಂತಂದು ಬಲ ಮೂಲಗಳಿಂದ ಈಗಾಗಿ ಬಹುತೇಕ ಈಗಾಗಲೇ ಯಾರಿಗೂ ಬಿಜೆಪಿಯಲ್ಲಿ ಕೆ ಬಸವರಾಜ್ ಅಂತಕ್ಕಂಥವ್ರಿಗೆ ಏನೋ ಟಿಕೆಟ್ ಅನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಬಟ್ ಇವರ ಬಿಜೆಪಿಯಲ್ಲಿ ಇರತಕ್ಕಂಥ ಕೆಲವೊಂದಿಷ್ಟು ಕರಡಿ ಸಂಘಟನೆ ಅಭಿಮಾನಿಗಳು ಕೂಡ ಬಿಜೆಪಿಯ ಅಭ್ಯರ್ಥಿಯ ವಿರುದ್ಧ ಘೋಷಣೆಯನ್ನು ಕೂಗುವುದ್ರ ಮುಖಾಂತರ ಬಹಳಷ್ಟು ಗೊಂದಲದ ಗೂಡಾಗಿತ್ತು. ಈ ಒಂದು ಪ್ಲಸ್ ಪಾಯಿಂಟ್ ಅನ್ನು ಇಟ್ಕೊಂಡ್ಬಿಟ್ಟು ಕಾಂಗ್ರೆಸ್ ನಲ್ಲಿ ಈಗ ರಾಜಶೇಖರ್ ಹಿಟ್ನಾಳ್ ಅವರು ಒಂದು ಪ್ರಚಾರವನ್ನು ಸಹ ಈಗಾಗಲೇ ಟೆಂಪಲ್ ರನ್ ಮಾಡುವುದ್ರ ಮುಖಾಂತರವಾಗಿ ಅಲ್ಲೆಲ್ಲಿ ಇರತಕ್ಕಂಥ ಕೆಲವೊಂದಿಷ್ಟು ನಗರಸಭೆಯ ಮೆಂಬರ್ ಗಳನ್ನು ಕೂಡ ಸಂಪರ್ಕ ಮಾಡತಕ್ಕಂಥದ್ದು, ತಮಗೆ ಬೇಕಾಗಿರ್ತಕ್ಕಂಥ ಮುಖಂಡರುಗಳನ್ನು ಕೂಡ ಸಂಪರ್ಕ ಮಾಡುವಂತ ಒಂದು ಕೆಲಸವನ್ನು ಮಾಡೋದ್ರ ಮುಖಾಂತರವಾಗಿ ಈಗಾಗಲೇ ಪ್ರಚಾರವನ್ನ ಒಳಗಿಂದೊಳಗೆ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಬಹುತೇಕ ಕೊಪ್ಪಳ ವಿಧಾನಸಭೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ರಾಜಶೇಖರ್ ಹಿಟ್ನಾಳ್ ಅವರ ಗೆಲುವು ಖಚಿತ ಅಂತಂದ್ರೂ ಸಹ ಈಗಾಗಲೇ ಸಾಮಾಜಿಕ ತಾಣದಲ್ಲಿ ಈಗಾಗಲೇ ಹರಿಬಿಟ್ಟಿರತಕ್ಕಂಥದ್ದು. ಕೆ ಬಸವರಾಜ್ ಅಂತಕ್ಕಂಥವ್ರು ಹಿರಿಯ ಹೊಸಮುಖ ಆಗಿದ್ದರಿಂದಾಗಿ ಬಿಜೆಪಿಯಲ್ಲಿ, ಬಟ್ ಯಾರಿಗೂ ಬಹುತೇಕ ಪರಿಚಯ ಇಲ್ಲ ತಂದು ಹೇಳಲಾಗ್ತಿದೆ. ಹೀಗಾಗಿ ಹೊಸಮುಖಕ್ಕೆ ಬಿಜೆಪಿಯಲ್ಲಿ ಮಣೆ ಹಾಕಿದ್ರಿಂದಾಗಿ ಬಟ್ ಇದು ಕಾಂಗ್ರೆಸ್ಗೆ ವರದಾನ ಆಗುತ್ತಾ ಅಂತಕ್ಕಂಥದ್ದು ಬಹಳಷ್ಟು ಯಕ್ಷಪ್ರಶ್ನೆ ಕಾಡ್ತಿದೆ. ಬಟ್ ಈ ಒಂದು ಪ್ಲಸ್ ಪಾಯಿಂಟ್ ಇಟ್ಕೊಂಡ್ಬಿಟ್ಟು ಬಿಜೆಪಿ ಭಿನ್ನಮತ ಏನಿದಾವೆ ಅವನ್ನ ಪ್ಲಸ್ ಪಾಯಿಂಟ್ ಇಟ್ಕೊಂಡ್ಬಿಟ್ಟು ಕಾಂಗ್ರೆಸ್ ಈ ಒಂದು ಮತಗಳನ್ನ ಸೆಳೆಯುವಂತ ಒಂದು ಕೆಲಸವನ್ನ ಮಾಡಿರಪ್ಪಂದ್ರೆ ಬಹುತೇಕ ಕಾಂಗ್ರೆಸ್ ಅಭ್ಯರ್ಥಿ ವಿನ್ ಆಗ್ತಾರ ಅನ್ನುವಂತ ಒಂದು ಬಹುತೇಕ ಇಲ್ಲಿ ಕಂಡು ಬರ್ತದೆ ಶಿಲ್ಪಾ. ಓಕೆ, ಧನ್ಯವಾದ ಬಸವರಾಜ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.